ಬಹಳ ಮಕ್ಕಳನ್ನು ಪ್ರಶ್ನೆ ಮಾಡ್ತಾ ಇರ್ತೀವಿ, ಹೈಸ್ಕೂಲ್ ಮಕ್ಕಳನ್ನು ಮಾತನಾಡಿಸ್ಬೇಕಾದ್ರೆ ಈ ದೇಶಕ್ಕೆ ಸ್ವತಂತ್ರ ಯಾವಾಗ ಬಂತು ಅಂತ. ನಮ್ಮ ಮಕ್ಕಳು ಬಹಳ ಚೆನ್ನಾಗಿ ಹೇಳ್ತಾರೆ, ಆಗಸ್ಟ್ 15, 1947 ಮಧ್ಯರಾತ್ರಿ ಅಂತ. ಯಾರು ಸ್ವತಂತ್ರ ಕೊಡಿಸಿದ್ದು? ನಮ್ಮ ಮಕ್ಕಳು ಎಲ್ಲರೂ ಕೈ ಮೇಲೆ ಮಾಡ್ತಾರೆ. ಯಾರು ಅಂತ ಒಬ್ಬ ಹುಡುಗನ್ ಕೇಳಿದ್ರೆ ಆ ಹುಡುಗ ಹೇಳ್ತಾನೆ ಸರ್ ಮಹಾತ್ಮ ಗಾಂಧೀಜಿ ಸರ್. ಎರಡನೇ ಹುಡುಗನ್ ಕೇಳಿದ್ರೆ ಅವನು ಅದನ್ನ ಹೇಳ್ತಾನೆ ಸರ್ ಮಹಾತ್ಮ ಗಾಂಧೀಜಿ ಸರ್ ನನಗೂ ಗೊತ್ತು. ಮೂರನೇ ಹುಡುಗನ್ ಕೇಳಿದ್ರೆ ಅವನು ಅದನ್ನ ಹೇಳ್ತಾನೆ ಮಹಾತ್ಮ ಗಾಂಧೀಜಿ ಸರ್. ಅಲ್ಲಪ್ಪ ಮಹಾತ್ಮ ಗಾಂಧೀಜಿ ಹೌದು, ಅವ್ರ ದೇಶಕ್ಕೋಸ್ಕರ ಹೋರಾಟ ಮಾಡಿದ್ದಾರೆ ಒಳ್ಳೇದು, ಇನ್ನೊಂದು ಹೆಸರು ಹೇಳು ಅಂತ ಕೇಳಿದ್ರೆ ಇನ್ನೊಬ್ಬ ಹುಡುಗ ಸರ್ ಜವಾಹರ್ಲಾಲ್ ನೆಹರು ಗೊತ್ತು ಸರ್. ಆಯ್ತು, ಅವ್ರು ಬಿಟ್ರೆ ಆ ಎರಡು ಹೆಸರುಗಳನ್ನ ಬಿಟ್ರೆ ಮೂರನೇ ಹೆಸರು ಹುಡುಕೋದಕ್ಕೆ ನಾವು ನೂರಾರು ಮಕ್ಕಳನ್ನ ಮಾತನಾಡಿಸ್ಬೇಕು. ಎಲ್ಲೋ ಒಬ್ರು ಇಬ್ರು ಹೇಳಿದ್ರೆ ಹೆಚ್ಚು. ದೇಶಕ್ಕೋಸ್ಕರ ಹೋರಾಟ ಮಾಡಿದಂಥವ್ರು ಒಬ್ರು ನೇತಾಜಿ ಸುಭಾಷ್ ಚಂದ್ರ ಬೋಸ್, ಒಬ್ರು ಭಗತ್ ಸಿಂಗ್, ಒಬ್ರು ಕಿತ್ತೂರು ರಾಣಿ ಚೆನ್ನಮ್ಮ ಅನ್ನೋ ಹೆಸರುಗಳು ನಮ್ಮ ಮಕ್ಕಳ ಬಾಯಲ್ಲಿ ಬರಲ್ಲ. ನಮ್ಮ ದೇಶದ ಇತಿಹಾಸವನ್ನ ಹೇಗೆ ತಿರುಚಿಟ್ಟುಬಿಟ್ಟಿದ್ದಾರೆ ಅಥವಾ ಕಣ್ಣಿಗೆ ಮರೆಯಾಗಿಟ್ಟಿದ್ದಾರೆ ಅಂತ ಕೇಳಿದ್ರೆ ಸತ್ಯವಾದ ಇತಿಹಾಸವನ್ನ ದೇಶಕ್ಕೆ ಸ್ವತಂತ್ರ ತಂದುಕೊಟ್ಟಿದ್ದು ಕೇವಲ ಮಹಾತ್ಮ ಗಾಂಧಿ ನೆಹರು ಇವರಿಬ್ರೇ ಅನ್ನುವಂಥ ಸಂಗತಿಯನ್ನ, ಅದು ಶಾಂತಿಯುತವಾಗಿ ಹೋರಾಟ ಮಾಡ್ತಾ ತಂದುಕೊಟ್ರು ಅನ್ನುವಂತ ಸುಳ್ಳು ಸಂಗತಿಯನ್ನ ನಮ್ಮ ಮಕ್ಕಳಿಗೆ ಗಿಣಿಗಳ ತರ ಬಾಯ್ಪಾಠ ಮಾಡಾಕಿದ್ದಾರೆ. ಸತ್ಯ ಏನು? ಇವರಿಬ್ರು ಹೋಗಿ ಉಪವಾಸ ಮಾಡಿದ ಕಾರಣಕ್ಕೋಸ್ಕರ ದೇಶಕ್ಕೆ ಸ್ವತಂತ್ರ ಸಿಕ್ಕಿಬಿಡ್ತಾ ಅಂತ ಪ್ರಶ್ನೆ ಕೇಳಿದಾಗ ನಾನು ಇಬ್ಬರ ಬಗ್ಗೆ ಬಹಳ ಗೌರವವನ್ನು ಇಟ್ಟಿದ್ದೀನಿ. ಮಹಾತ್ಮ ಗಾಂಧೀಜಿಯವರ ಕುರಿತಂತೆ ಅಪಾರವಾದಂತಹ ಗೌರವ ಇದೆ. ಜವಾಹರ್ಲಾಲ್ ನೆಹರು ಅವರ ಕೆಲವು ತೀರ್ಮಾನಗಳನ್ನ ನೋಡಿದಾಗ ಬೇಜಾರಾಗುತ್ತೆ, ಬಿಟ್ರೆ ಅವರು ಮಾಡಿದಂತಹ ಹೋರಾಟದ ಬಗ್ಗೆಯೂ ನನಗೆ ಗೌರವ ಇದೆ. ಆದರೆ ದೇಶಕ್ಕೆ ಸ್ವತಂತ್ರವನ್ನ ಈ ಇಬ್ಬರೇ ತಂದುಕೊಟ್ರು ಅನ್ನುವಂತಹ ಸುಳ್ಳು ಸಂಗತಿ ಇದೆಯಲ್ಲ, ಇದನ್ನು ನಾನು ಅತ್ಯಂತ ಕಟು ಶಬ್ದಗಳಲ್ಲಿ ಮೋಸ, ಇಡೀ ಭಾರತಕ್ಕೆ ಮಾಡಿದಂತ ಅನ್ಯಾಯ ಅಂತ ಖಂಡಿಸ್ತೀನಿ. ಈ ದೇಶಕ್ಕೆ ಸ್ವತಂತ್ರ ಸಿಕ್ಕಿದ್ದು ಕೇವಲ ಉಪವಾಸ ಮಾಡಿದ ಕಾರಣದಿಂದಲ್ಲ, 6.5 ಲಕ್ಷ ಜನ ದೇಶಭಕ್ತ ಹೋರಾಟಗಾರರು, ವೀರ ವೀರಾಂಗನೆಯರು ತಮ್ಮ ಪ್ರಾಣವನ್ನ ನಗನಗ್ತಾ ಬಲಿ ಕೊಟ್ಟ ಕಾರಣದಿಂದಾಗಿ ದೇಶಕ್ಕೆ ಸ್ವತಂತ್ರ ಬಂದಿತ್ತು. 23 ವರ್ಷದ ಒಬ್ಬ ಭಗತ್ ಸಿಂಗ್ ಭಾರತ್ ಮಾತಾ ಕಿ ಜಯ ಅಂತ ಘೋಷಣೆ ಕೂಗ್ತಾ ಕಣ್ಣಲ್ಲಿ ಸ್ವಲ್ಪವೂ ಭಯವಿಲ್ಲದೆ ಬ್ರಿಟಿಷರ ಎದುರುಗಡೆ ನಗ್ತಾ ನಗ್ತಾ ಮೇರ ರಂಗ ದೇ ಬಸಂತಿ ಚೋಲಾ ಅಂತ ಹಾಡು ಹೇಳ್ಕೊಡ್ತಾ ಪ್ರಾಣತ್ಯಾಗ ಮಾಡಿದ ಸಲುವಾಗಿ ಈ ದೇಶಕ್ಕೆ ಸ್ವತಂತ್ರ ಬಂದಿತ್ತು. ಚಂದ್ರಶೇಖರ್ ಆಜಾದ್ ಅನ್ನುವಂತ 24 ವರ್ಷದ ಹುಡುಗ ಬ್ರಿಟಿಷರ ಎದುರುಗಡೆ ನಾನು ಸಿಕ್ಕಾಕೊಳ್ಬೇಕಾಗತ್ತಲ್ಲ, ದುಶ್ಮನೋಂ ಕಿ ಗೋಲಿಯೋಂ ಸೇ ಮೈ ಸಾಮ್ನಾ ಕರುಂಗಾ, ಮೈ ಆಜಾದ್ ಹೂ ಆಜಾದಿ ರಹುಂಗಾ, ಶತ್ರುಗಳ ಗುಂಡಿಗೆ ನಾನು ಎದೆ ಕೊಡ್ತೀನಿ ಹೊರತು ಶತ್ರುಗಳಿಗೆ ಹೆದರ್ಕೊಂಡು ಓಡೋಗೋದಿಲ್ಲ, ನಾನು ಸ್ವತಂತ್ರನಾಗಿಯೇ ಇರ್ತೀನಿ ಅಂತ 12ನೇ ವಯಸ್ಸಿನಲ್ಲಿ ಪ್ರಮಾಣ ಮಾಡಿದ್ದರ ಕಾರಣದಿಂದ ಬ್ರಿಟಿಷರಿಂದ ತನ್ನನ್ನ ಸೆರೆಗೆ ಸಿಕ್ಕಿಸ್ಕೊಳ್ಳಿಕ್ಕೆ ಇಷ್ಟಪಡದೆ ಸ್ವತಂತ್ರನಾಗಿರ್ಲಿಕ್ಕೆ ಬಯಸಿ ತನ್ನ ಹಣೆಗೆ ತಾನೇ ಗುಂಡು ಹೊಡ್ಕೊಂಡು ಸತ್ತಂತ ಚಂದ್ರಶೇಖರ್ ಆಜಾದ್ ಪ್ರಾಣತ್ಯಾಗ ಮಾಡಬೇಕಾದ್ರೆ ಕೇವಲ 24 ವರ್ಷದ ಚಿಕ್ಕ ಹುಡುಗ. ದೇಶಕ್ಕೋಸ್ಕರ ಬ್ರಿಟಿಷ್ ಅಧಿಕಾರಿಗಳನ್ನ ಕೊಲ್ಲಿಕ್ಕೆ ಅಂತ ಹೋಗಿ ಪ್ರಾಣತ್ಯಾಗ ಮಾಡಿದಂತ ಖುದಿರಾಮ್ ಬೋಸ್ ಆತ ನನ್ನ ನೇಣಿಗೇರಿಸಬೇಕಾದ್ರೆ ಆತನಿಗೆ ಇನ್ನೂ 18 ತುಂಬಿರಲಿಲ್ಲ ಅನ್ನೋದು ನಮಗೆ ಗೊತ್ತಿರಬೇಕು. ಚಾಫೇಕರ್ ಬ್ರದರ್ಸ್ ಅನ್ನುವಂತ 3 ಜನ ಅಣ್ಣ ತಮ್ಮಂದಿರು ದೇಶಕ್ಕೋಸ್ಕರ ತಮ್ಮ ಪ್ರಾಣತ್ಯಾಗ ಮಾಡಬೇಕಾದ್ರೆ ಅವ್ರಿಗಿನ್ನೂ ಮದುವೆ ಆಗಿರಲಿಲ್ಲ ಅನ್ನೋದನ್ನ ನಾವು ಯೋಚನೆ ಮಾಡಬೇಕು. ಸ್ವತಂತ್ರ ವೀರ ವಿನಾಯಕ ದಾಮೋದರ ಸಾವರ್ಕರ್ ಅನ್ನುವಂತ ಕ್ರಾಂತಿಕಾರಿ ತನ್ನ ಜೀವನದ ಯೌವನದ ಅಮೂಲ್ಯ 13-14 ವರ್ಷಗಳನ್ನ ಅಂಡಮಾನಿನಲ್ಲಿ ಸೆರೆಯಲ್ಲಿ ಕಳೆದಂತ ತ್ಯಾಗವನ್ನ ಯಾರು ಮರಿತಾರೋ ಅವರನ್ನ ದೇಶದ್ರೋಹಿಗಳು ಅಂತ ನಾವು ಕರಿಬೇಕಾಗತ್ತೆ. ಸುಭಾಷ್ ಚಂದ್ರ ಬೋಸ್ ಅನ್ನುವಂತ ವ್ಯಕ್ತಿ ಲಂಡನ್ ನಲ್ಲಿ ICS ಎಕ್ಸಾಮ್ ಅನ್ನ ಪಾಸ್ ಮಾಡಿಕೊಂಡು ಡಿಸ್ಟ್ರಿಕ್ಟ್ ಕಲೆಕ್ಟರ್ ಆಗಿಯೋ ದೊಡ್ಡ ಹುದ್ದೆಯಲ್ಲಿಯೋ ಬ್ರಿಟಿಷರ ಚಾಕರಿ ಮಾಡಿಕೊಂಡು ಲಕ್ಷಾಂತರ ರೂಪಾಯಿ ಸಂಬಳ ತೆಗೆಯಬಹುದಾದಂತ ಎಲ್ಲ ಸಾಧ್ಯತೆಗಳಿದ್ರು ಕೂಡ ಎಲ್ಲವನ್ನು ತ್ಯಾಗ ಮಾಡಿ ಎಲ್ಲವನ್ನೂ ಬಿಸಾಕಿ ಭಾರತ ಮಾತೆಯ ಸೇವೆಗೋಸ್ಕರ ಭಾರತಕ್ಕೆ ಓಡೋಡಿ ಬಂದು ವಿದೇಶಕ್ಕೆ ಹೋಗಿ ಸೈನ್ಯ ಕಟ್ಟಿ ಭಾರತದ ಮೇಲೆ ದಂಡೆತ್ತಿ ಬಂದು ಭಾರತವನ್ನ ಗೆದ್ದು ಅದಕ್ಕೆ ಸ್ವತಂತ್ರ ಕೊಡಿಸುವಂತ ಕನಸನ್ನ ಕಂಡ್ರಲ್ಲ, ಅದನ್ನ ಸಾಕ್ಷಾತ್ಕಾರಗೊಳಿಸ್ಕೊಳ್ಬೇಕಾದ್ರೆ ನಮ್ಮಿಂದ ದೂರ ಆದ್ರಲ್ಲ, ಅವ್ರ ತ್ಯಾಗವನ್ನ ಮರೆತ್ರೆ ಇತಿಹಾಸ ನಮ್ಮನ್ನ ಕ್ಷಮಿಸುತ್ತಾ? ಬ್ರಿಟಿಷರಿಂದ ಲಾಠಿ ಏಟನ್ನ ತಿಂದ ಬೂಟುಗಾಲಿನಿಂದ ಒದಿಸಿಕೊಳ್ತಾ ಇಳಿ ವಯಸ್ಸಿನಲ್ಲಿ ಭಾರತ್ ಮಾತಾ ಕಿ ಜಯ ಅಂತ ಘೋಷಣೆ ಕೂಗ್ತಾ ಪ್ರಾಣತ್ಯಾಗ ಮಾಡಿದ್ರಲ್ಲ ಲಾಲಾ ಲಜಪತ್ ರಾಯ್, ಬಿಪಿನ್ ಚಂದ್ರಪಾಲ್, ಇವರೆಲ್ಲರ ತ್ಯಾಗವನ್ನ ನಾವು ಮರೆತು ಬಿಟ್ರೆ ಇತಿಹಾಸ ನಮ್ಮನ್ನ ಕ್ಷಮಿಸುತ್ತಾ? ಸ್ನೇಹಿತರೆ, ಕರ್ಜನ್ ವಾಯಿಲಿ ಬಂಗಾಳ ವಿಭಜನೆ ಸಂದರ್ಭದಲ್ಲಿ ಭಾರತೀಯರಿಗೆ ಸಿಂಹ ಸ್ವಪ್ನವಾಗಿದ್ದಂತ ಬ್ರಿಟಿಷ್ ದುಷ್ಟ ಅಧಿಕಾರಿ ಕರ್ಜನ್ ವಾಯಿಲಿಯನ್ನ ಲಂಡನ್ ನಲ್ಲೇ ಗುಂಡು ಹೊಡೆದು ಸಾಯಿಸಿದಂತ ಮದನ್ ಲಾಲ್ ಧಿಂಗ್ರನ ತ್ಯಾಗದ ಕಥೆಯನ್ನ ನಾವು ಕೇಳದೇ ಇದ್ರೆ ಇತಿಹಾಸ ನಮ್ಮನ್ನು ಕ್ಷಮಿಸುತ್ತಾ? ಅದ ಸಾಯ್ಬೇಕಾದ್ರೆ ಹೇಳಿದಂತ ಹೇಳಿಕೆಯನ್ನ ಕೇಳಿದ್ರೆ ಮೈ ರೋಮಾಂಚನ ಆಗುತ್ತೆ. ಆತ ಹೇಳ್ತಾನೆ, ತಾಯಿ ಭಾರತಾಂಬೆಯನ್ನ ಉದ್ದೇಶಿಸಿ ಆತ ಮಾತನಾಡ್ತಾ ಹೇಳ್ತಾನೆ, ಅಮ್ಮ ನೀನ್ ದೊಡ್ಡ ತಾಯಿ, ನಾನ್ ದೊಡ್ಡ ಮಗ, ನಿನ್ನಂತ ದೊಡ್ಡ ತಾಯಿಗೆ ನನ್ನಂತ ದೊಡ್ಡ ಮಗ ತನ್ನ ರಕ್ತವನ್ನಲ್ಲದೆ ಬೇರೆನ್ ತಾನೆ ಕೊಡ್ಲಿಕ್ಕೆ ಸಾಧ್ಯ ಅಂತ ಉರುಳನ್ನ ಚುಂಬಿಸಿ ಕೊರಳಿಗೆ ಹಾಕೊಂಡಂತ ತ್ಯಾಗದ ಕಥೆಯನ್ನ ನಾವು ಹೇಗೆ ಮರಿಲಿಕ್ಕೆ ಸಾಧ್ಯ?
छत्रपति शिवाजी महाराज महाराणा प्रताप सिंह पृथ्वीराज चौहान असंख्य असंख्य होराटगार देश प्राण को कण्डेगे सा भारत माता अर्पण आगे अंतुंद दिट हज्जेट होराट संगोली रायण्णन ना मरली साध्य आगते देश महिला मणि कड़मे ब्रिटिशर विरुद्ध केवल गंडसर मात्र होराटे इू पुरुष प्रधान समाज अंत सोका बुद्धिजीवी छेड़ समाज आगे हदवे वर्ष झांसी राणी लक्ष्मीबाई हेणुम कदरे मेले कूत तन दत्पुत्र कत्कू कई कत्न हिड़ू रणकांडियंते रण चंडियंते रण कालियंते आरबड़ता ब्रिटिशर कत्न आहुति तेक युद्धव द वीर केसरणी झांसी राणी लक्ष्मीबाई हुट नाड़ तीरा दूर बेड़ इले उल्ला ती हब्ब रणी हब्ब होराटव ना मरली साध्य आगते स्वतंत्र तक आ स्वतंत्र तनकोटर हेसर साली राणी हब्बन सेरस अंतर देशद्रोह इनबर साध्य कित्तूर राणी चेन्नम्मा त्यागव मरेत इतिहास नमेंगे मर्याद इोदेशोस्कर प्राण त्याग संख्य क्या सर्वे आरूवरे लक्ष जन अंत आरूवरे लक्ष जन वीर वीरांगन बलिदान नर प्राण त्याग नर तम ताळियन्न कळची विधवेयराद नंतर अवर ताई तम मक्कळन्न देशक्कोस्कर बलिकोट्टु बंजेयराद नंतर नमगे स्वतंत्र सिक्किद्दु अंत यावदादरू देशद प्रजे मरेत्रे अवनंत कृतज्ञ मत्तोब्ब इरोदिल्ल स्नेहितरे बेको बेडवो 65 वर्षगळिंद 70 वर्षगळिंद नावु ई रीतिय क्षुद्र इतिहासवन्न ओद्कोंडु बर्ता इद्दीवि निजवाद इतिहासवन्न नम्म मक्कळु ओदिद्रे ಅವರು ಯಾವತ್ತೂ ಹೇಡಿಗಳ ತರ ಇರಲಿಕ್ಕೆ ಸಾಧ್ಯ ಆಗಲ್ಲ ನಿಜವಾದ ಇತಿಹಾಸವನ್ನ ನಮ್ಮ ಭಾರತೀಯರಿಗೆ ಹಿಂದೂಗಳಿಗೆ ಓದಿಸಿಬಿಟ್ರೆ ಇಡೀ ಜಗತ್ತಿನಲ್ಲಿ ಭಾರತವನ್ನ ಬಿಟ್ರೆ ಇನ್ನೊಂದು ರಾಷ್ಟ್ರ ನಮ್ಮ ಎತ್ತರಕ್ಕೆ ಇರಲಿಕ್ಕೆ ಸಾಧ್ಯ ಆಗೋದೇ ಇಲ್ಲ ಅಂತ ಅದ್ಭುತ ಇತಿಹಾಸ ಈ ದೇಶದ್ದು